ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಫ್ರೆಂಡ್ಸ್, ನೋಡ್ತಾ ಇದ್ದೀರಾ ನಮ್ಮ ಸಿರಿ, ತುಂಬ ಜನ ಕೇಳ್ತಾ ಇದ್ರಿ ಇವಳ ಬಗ್ಗೆ ಅಪ್ಡೇಟು. ಸೊ ಇವತ್ತು ನೋಡ್ಬೋದು ಸಿರಿ ಬಗ್ಗೆ ಅಪ್ಡೇಟ್ನ ಕೊಡೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಇವಳೀಗ 3 ಮಂತ್ಸ್ ಅರೌಂಡ್ ಆಯಿತು. ನೋಡ್ಬೋದು ಹೇಗಿದ್ದಾಳೆ ಅಂಥೇಳಿ. ಸಿರಿ ಬಾ. ಸಿರಿ ತಂದಾಗ ತುಂಬ ಸಣ್ಣ ಇದ್ಲು, ಬಟ್ ಈಗ ಸ್ವಲ್ಪ ದಪ್ಪಾಗಿ ಚೆನ್ನಾಗಿ ಆಗಿದ್ದಾಳೆ. ನೋಡ್ಬೋದು ತಸಿರಿ. ಹೇರ್ ಕೂಡ ತುಂಬ ಲೆಂತಿಯಾಗಿ ಬರ್ತದೆ. ನೋಡ್ಬೋದು ಜಸ್ಟ್ 3 ಮಂತ್ಸ್ ಏಜಲ್ಲಿ ಹೇರ್ ಎಷ್ಟು ಉದ್ದ ಬಂದಿದೆ ಅಂಥೇಳಿ. ಕಲರ್ ಕೂಡ ತುಂಬ ಡಾರ್ಕಾಗಿ ಬರ್ತದೆ ಇತ್ತೀಚೆಗೆ. ನೋಡ್ಬೋದು ನೀವಿಲ್ಲಿ ಸೊ ಬೆಂದಮೇಲೆ. ಇನ್ನು ಇವಳಿಗೆ ವ್ಯಾಕ್ಸಿನೇಷನ್ ಎಲ್ಲ ಕಂಪ್ಲೀಟ್ ಆಗಿದೆ. ಇನ್ನು ಫುಡ್ ಬಂದು ಇವಳಿಗೆ 3 ಟೈಮ್ಸ್ ಕೊಡ್ತಾ ಇದ್ದೀನಿ. 3 ಟೈಮ್ಸ್ ಕೂಡ ರಾಯಲ್ ಕೆನನ್ನ ಕೊಡ್ತಾ ಇದ್ದೀನಿ. ನಾನು ತೋರಿಸಿದ್ದೆ ನಿಮಗೆ, ಇವಳಿಗೆ ಬ್ರಷ್ಷು ಮಾಡಿದೆ, ಅದೇ ಬ್ರಷ್ನ ಕೊಟ್ಟಿದ್ದೀನಿ ಆಟ ಆಡೋಕ್ಕೆ ಅಂತ. ಅದರಲ್ಲಿ ಆಟಾಡ್ತಿದ್ದಾಳೆ. ಬೋನ್ ಸೈಜ್ ಎಲ್ಲ ತುಂಬ ಚೆನ್ನಾಗಿ ಬರ್ತದೆ. ನೋಡ್ಬೋದು ಹೇರ್ ತುಂಬ ಲೆಂತ್ ಇದೆ. ಇದೇನು ಅಂತೇಳಿದ್ರೆ ಬ್ರೈಟ್ನೆಸ್ಸು ಸ್ವಲ್ಪ ನೋಡಿ, ವೈಟ್ ಇಷ್ಟು ಇಲ್ಲಿ ಎದ್ದು ಕಾಣಿಸ್ತಿದೆ ಬ್ರೈಟ್ನೆಸ್ ಇದಾಗಿ. ಬಟ್ ಇಲ್ಲೆಲ್ಲ ನೋಡ್ಬೋದು ಹೇರ್ ಎಲ್ಲ ಎಷ್ಟು ಲೆಂತ್ ಆಗಿ ಬರ್ತದೆ ಅಂಥೇಳಿ. ನೋಡೋಣ ಹೇಗೆ ಬರ್ತಾಳೆ ಫ್ಯೂಚರಲ್ಲಿ ಅಂಥೇಳಿ. ಇನ್ನೂ ಒಂದು 7-8 ಮಂತ್ಸ್ ಆಗಬೇಕು ಇನ್ನೂ ಚೆನ್ನಾಗಿ ಹೇರ್ ಬರೋದಕ್ಕೆ. ಆಗ ತುಂಬ ಚೆನ್ನಾಗಿ ಕಾಣಿಸ್ತಾಳೆ. ಇನ್ನು ಈಗ ನಿಮಗೂ ಒಂದು ರೀತಿ ಟೆಡ್ಡಿ ಬೇರೆ ರೀತಿ ಗೊಂಬೆ ರೀತಿ ಕಾಣಿಸ್ತಾಳೆ ಲುಕ್ ಬಂದು. ನೋಡ್ಬೋದು ಫೇಸ್ ಎಲ್ಲ ಡಾಲ್ ಟೈಪಲ್ಲಿ, ಅದು ಹೇರ್ ಕೂಡ ನಿಮಗೆ ಅದೇ ರೀತಿ ಕಾಣಿಸುತ್ತೆ. ಸಿರಿ 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 ಇಲ್ಲಿ ಸಿರಿ ನೋಡಿ, ಇಲ್ಲಿ ಸಿರಿ ಸಿರಿ ಇಲ್ಲಿ ಏನೋ ಸಿಕ್ಕಿದೆ. ಓ ನೋಡಿ, ಅದಕ್ಕೆ ನಮ್ಮ ಕಡೆ ನೋಡ್ತಾ ಇಲ್ಲ ಮೇಡಮ್. ಇನ್ನು ತಲೆಯಲ್ಲಿ ಏನೋ ಅಂಟ್ಕೊಬಿಟ್ಟಿದೆಯಲ್ಲ. ಅಯ್ಯಯ್ಯೋ, ಏನಾಗಿದೆ ಅಂತ ಹೇಳಿದ್ರೆ ಗಿಡದಲ್ಲಿ ಜಠರ ಬಲೆ ಕಟ್ಟಿರುತ್ತಲ್ಲ ಇದೆ, ಫೋಕಸ್ ಆಗ್ತಾ ಇಲ್ಲ. ಸೊ ಅಲ್ಲಿ ಜಠರ ಬಲೆ ಇದೆ, ಇವಳು ಆಚೆ ಹೋದಾಗ ಇವಳಿಗೆ ಅಂಟ್ಕೊಬಿಟ್ಟಿದೆ ಅಲ್ಲಿ. ನೋಡಿ ಫೇಸ್ ಹೇರು ಮುಂದಕ್ಕೆ ಬಚ್ಚಿದ್ರೆ ಹೇಗೆ. ಇಲ್ಲಿ ಸೀರಿ ಸೇಮ್ ಗೊಂಬೆ. ಸೀರಿ ಸೀರಿ ನಿಮಗೆ ಲೈವಲ್ಲಿ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ. ಇಲ್ಲಿ ವೈಟ್ ಇರೋ ಹೇರ್ ಎಲ್ಲ ಬ್ರೈಟ್ನೆಸ್ ಜಾಸ್ತಿಯಾಗಿ ಸ್ವಲ್ಪ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಲ್ಲ. ನೋಡ್ಬೋದು ಹೇರ್ ಎಲ್ಲ ಫ್ರಂಟಲ್ಲಿ ಹೆಡ್ ಮೇಲೆಲ್ಲ ಆವರಿತಿದೆ ಅಂಥೇಳಿ. ಗಾಳಿಗೆ ಹೇರೆಲ್ಲ ಹಾರಾಡ್ತಿದೆ ನೋಡಿ. ಸಿರಿ ತಂದಾಗ ಸ್ವಲ್ಪ ಸಣ್ಣ ಇದ್ಲು, ಬಟ್ ಈಗ ಪರವಾಗಿಲ್ಲ ದಪ್ಪಾಗಿ ಚೆನ್ನಾಗಿ ಆಯ್ತಿದ್ದಾಳೆ. ಹೀಗೆ ಮೇಂಟೈನ್ ಆಗಿ ಬಂದರೆ ತುಂಬ ಒಳ್ಳೆಯದು. ನಮ್ಮ ಕಡೆ ಕರೆಂಟಿಂದ ಪ್ರಾಬ್ಲಮ್ಮು, ನಾವು ಸ್ನಾನ ಮಾಡಿಸುವಂಥ ಟೈಮಲ್ಲೇ ಕರೆಂಟ್ ಹೋಗ್ಬಿಡುತ್ತೆ, ಅದೇ ಒಂದು ಮೇನ್ ಪ್ರಾಬ್ಲಮ್. ಇದರಲ್ಲಿ ಹೇರ್ ಬಂದು ಟ್ರಿಮ್ ಹೇರ್ ಸಾರಿ ಟ್ರಿಮ್ಮರ್ ಅಂತಿದ್ದೀನಿ, ಡ್ರೈಯರಲ್ಲಿ ಹೇರ್ ಡ್ರೈಯರ್ ಬರುತ್ತಲ್ಲ ಅದರಲ್ಲಿ ಡ್ರೈ ಮಾಡಬೇಕು. ಆಗ ನಿಮಗೆ ಚೆನ್ನಾಗಿ ಬರುತ್ತೆ ಹೇರು ಸ್ಟ್ರೈಟಾಗಿ. ಇಲ್ಲ ಅಂತ ಹೇಳಿದ್ರೆ ಅಷ್ಟೊಂದು ಚೆನ್ನಾಗಿ ಡ್ರೈ ಆಗೋಲ್ಲ, ಮತ್ತು ಹೇರ್ ಕೂಡ ನಿಮಗೆ ನೋಡೋದಕ್ಕೆ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ. ಶಿಡ್ದು ಬಂದು ನಿಮಗೆ ಹೇರ್ ಇದ್ರೇ ಲುಕ್ಕು, ಹೇರ್ ತೆಗೆದ್ವಿ ಅಂತ ಹೇಳಿದ್ರೆ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ. ಬಟ್ ತುಂಬ ಟೈಮು ಹಂಗಂತ ಹೇರ್ನ ಮೇಂಟೈನ್ ಮಾಡೋಕ್ಕೂ ಆಗೋಲ್ಲ. ತುಂಬ ಲೆಂತ್ ಆಯಿತು ಅಂತ ಹೇಳಿದ್ರೆ ಸ್ನಾನ ಮಾಡಿಸಿ ಇದು ಬಾಚಬೇಕು, ಅದಕ್ಕೇ ಸುಮಾರು ಟೈಮ್ ಹಿಡಿದೋಗ್ಬಿಡುತ್ತೆ. ಶಿಡ್ದು ಹೇರ್ ಮೇಂಟೈನ್ ಮಾಡೋದು ಅಂತ ಹೇಳಿದ್ರೆ ತಮಾಷೆ ಮಾತಲ್ಲ.
ತುಂಬ ಕಷ್ಟ ಶಿಡ್ದು ಹೇರ್ ಮೇಂಟೈನ್ ಮಾಡೋಂಥದ್ದು. ಶಿಡ್ದು ಸಾಕಿರೋರು ಗೊತ್ತಿರುತ್ತೆ, ಅದರಲ್ಲಿ ಹೇರ್ ಮೇಂಟೈನ್ ಮಾಡೋದು ಯಾರು ಮಾಡ್ತಿದ್ದಾರೆ ಅವರಿಗಂತೂ ಇದರ ಕಷ್ಟ ಅಂತೂ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಹೆವಿ ಅಂದರೆ ಹೆವಿ ಕಷ್ಟ ಇರುತ್ತೆ ಹೇರ್ ಮೇಂಟೈನ್ ಮಾಡೋದು. ಹೇರ್ ಬಂದು ಡೈಲಿ ನೀವು ಕಾಂಬಿಂಗ್ ಮಾಡಬೇಕು, ಹೇರು ಗಂಟು ಕಟ್ಟಬಾರ್ದು ಆ ರೀತಿ ನೋಡ್ಕೋಬೇಕು. ಮತ್ತು ಸ್ನಾನ ಮಾಡಿಸಾದ್ಮೇಲೆ ನೀಟಾಗಿ ಹೇರ್ ಡ್ರೈಯರಲ್ಲಿ ಹೊಡೆದು ನೀಟಾಗಿ ಬಾಚಬೇಕಾಗುತ್ತೆ. ಸೊ ಅದೆಲ್ಲ ಹೆವಿ ಕಷ್ಟ. ನಾರ್ಮಲ್ಲು ಬೀಗಲ್ಲು ಪಗ್ಗು ಎಲ್ಲ ಆಯಿತು ಅಂತ ಹೇಳಿದ್ರೆ ಏನೂ ಇಲ್ಲ ನಿಮಗೆ ಟೆನ್ಷನ್ನು, ಬಟ್ ಶಿಡ್ಜು ಆಯಿತು ಅಂತ ಹೇಳಿದ್ರೆ ಹೆವಿ ಕಷ್ಟ ಆಗುತ್ತೆ. ಹೇಗೆ ಬಂದಿದೆ ಪಪ್ಪಿ ನೀವು ಸ್ಟಾರ್ಟಿಂಗ್ ತಂದಾಗ ನೋಡೋದಕ್ಕಿಂತ ಈಗ ಹೇಗಾಗಿದೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಈ ರೀತಿ ಯಾವ್ದಾದ್ರು ಒಂದು ವಸ್ತು ಸಿಕ್ಕರೆ ಸಾಕು ಆಟ ಆಡದೆ, ಅದು ಎಲೆ ಆಗಿರ್ಬೋದು, ಈ ರೀತಿ ಕೋಮ್ ಆಗಿರ್ಬೋದು, ಏನಾದರೂ ಆಗಿರ್ಬೋದು, ನೀಟಾಗಿ ಆಟಾಡ್ತಿರ್ತಾಳೆ, ಏನು ಅಷ್ಟೊಂದು ತೊಂದರೆ ಮಾಡಲ್ಲ ನಮಗೆ. ಹೇರು ನಿಮಗೆ ಡೈಲಿ ತೋರಿಸ್ತಾ ಇದ್ರೆ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ, ಸ್ನಾನ ಮಾಡಿಸಿದ್ದಿನ ಈ ರೀತಿ ಕೋಮಿಂಗ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಶಿಡ್ಜು ಎಲ್ಲ ನಿಮಗೆ ತೋರಿಸೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಹೆಂಗೆ ಅಂಥೇಳಿ. ಹೇರ್ ಮೇಂಟೈನ್ ಮಾಡೋದು ಅದೇ ತುಂಬ ಕಷ್ಟ. ಸ್ನಾನ ಮಾಡಿಸಿದ್ದೆ, ಹಾಗೆ ಒಂದು ಅಪ್ಡೇಟ್ನ ಕೊಟ್ಬಿಡೋಣ. ಸ್ನಾನ ಮಾಡಿಸಿದಾಗಲೇ ಕೊಟ್ಬಿಡ್ಬೇಕು, ಬೇರೆ ದಿನ ಕೊಡ್ತೀವಿ ಅಂತ ಹೇಳಿದ್ರೆ ಅಷ್ಟೊಂದು ಲುಕ್ಕ ಕಾಣಲ್ಲ. ಶಿಡ್ದು ಸಾಕಿರೋಂಥವ್ರಿಗಾರು ಗೊತ್ತಾಗ್ಬಿಡುತ್ತೆ ನಮ್ಗಳ ಕಷ್ಟ. ನಾರ್ಮಲಾಗಿ ಶಿಡ್ದು ಸಾಕಿಲ್ಲ ಸುಮ್ಮನೆ ನೋಡ್ತಾಯಿರೋ ವಿಡಿಯೋ ಅಂತ ಹೇಳಿದ್ರೆ ಅಂಥವ್ರಿಗೆ ಗೊತ್ತಾಗಲ್ಲ ಏನು ನೋಡಿದ್ರೆ ಹಿಂಗೆ ಇದೆ ನಾಯಿ ಇದು ಅಂತ ಹೇಳ್ತಾರೆ. ಓ ಇನ್ನೂ ನಮ್ಮದು ಗ್ರೂಮಿಂಗ್ ಅಷ್ಟೊಂದು ಸರಿ ಇಲ್ಲ, ಯಾರಾದ್ರೂ ಇನ್ನೂ ತುಂಬ ಚೆನ್ನಾಗಿ ಗ್ರೂಮ್ ಮಾಡ್ತಾರೆ ಅಂತ ಹೇಳಿದ್ರೆ ಇನ್ನೂ ಬೆಟರಾಗಿ ಕಾಣುತ್ತೆ. ಇಲ್ಲಿ ಸುಮ್ಮನೆ ತಿನ್ಬಾಡೋದೆಲ್ಲ, ನಾನು ಜಸ್ಟ್ ಸ್ನಾನ ಮಾಡಿಸಿ ಈ ಕೋಮಿಂಗ್ ಮಾಡ್ತಾ ಇದ್ದೆ ಅಷ್ಟೇ. ಹಾಗೆ ನಿಮಗೆಲ್ಲ ಒಂದು ಅಪ್ಡೇಟ್ನ ಕೊಟ್ಬಿಡೋಣ ಅಂಥೇಳಿ ವಿಡಿಯೋ ಮಾಡಿದ್ದೀನಿ. ಇಷ್ಟ ಇವ್ರ ಬಗ್ಗೆ ಅಪ್ಡೇಟು. ಸೊ ಇನ್ನೇನಾದ್ರೂ ಡೌಟ್ ಇದ್ದರೆ ನೆಕ್ಸ್ಟು ಕಮೆಂಟ್ ಮಾಡಿ ಈ ವಿಡಿಯೋದಲ್ಲಿ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ತೀನಿ. ಸೊ ಹೇಗನ್ನಿಸ್ತು ನಮ್ಮ ಸಿರಿ ಒಂದು ಅಪ್ಡೇಟ್, ಅವಳ ಗ್ರೋತ್ ಹೇಗಿದೆ ಅನ್ನೋದ ಕಮೆಂಟ್ ಮೂಲಕ ತಿಳಿಸಿ ನಮಗೆ. ಇದಿಷ್ಟು ಇವತ್ತಿನ ವಿಡಿಯೋ, ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋಗಳಲ್ಲಿ ಭೇಟಿಯಾಗೋಣ ಸ್ನೇಹಿತರೆ.